ಎಲ್ಲರಿಗೂ ನಮಸ್ತೆ. ಹಾಗೆ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಯಾರು ಇನ್ನೂ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಏನು ಅಂತಂದರೆ, ತುಂಬ ದಿನದಿಂದ ಹಲವಾರು ಜನ ಕಮೆಂಟ್ ಮೂಲಕ ತಿಳಿಸ್ತಾ ಇದ್ರಿ, ಕರೆಂಟ್ ಅಫೇರ್ಸ್ನ ಒಂದು ಮ್ಯಾರಥಾನ್ ವೀಡಿಯೋ ಮಾಡಿ, ಅಂದರೆ ಕರೆಂಟ್ ಅಫೇರ್ಸ್ಗಳ ಬಗ್ಗೆ ಕಂಟಿನ್ಯೂಸ್ ಆಗಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೆಲ್ಪ್ ಆಗೋ ರೀತಿ ವೀಡಿಯೋನ ಮಾಡಿ ಅಂತ. ಸೊ ನಾನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನನ್ನು ಇವತ್ತು ನೀಡ್ತೀನಿ. ಬಟ್ ನಾಳೆಯಿಂದ ನಾನು ಕಂಪ್ಲೀಟ್ ಆಗಿ ಅದರ ಬಗ್ಗೆ ಮಾಹಿತಿಗಳನ್ನು ತಿಳಿಸ್ತೀನಿ. ಅದೇನು ಅಂತಂದರೆ, ಬೇಸಿಕ್ ಇನ್ಫಾರ್ಮೇಷನ್ ಅಂತಂದರೆ ದಿನಪತ್ರಿಕೆಗಳು, ನ್ಯೂಸ್ ಪೇಪರ್ಸ್ ಏನಿದೆಯಲ್ಲ, ಇದು ಮೇಜರ್ ರೋಲನ್ನು ಪ್ಲೇ ಮಾಡುತ್ತೆ. ನೀವು ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕಾದ್ರೆ ಕಂಪ್ಲೀಟ್ ಆಗಿ ನೀವು ನ್ಯೂಸ್ ಪೇಪರ್ನ ಕರೆಂಟ್ ಅಫೇರ್ಸ್ಗೋಸ್ಕರ ರೀಡ್ ಮಾಡಲೇಬೇಕು. ಹಾಗೇ ಯು ಪಿ ಎಸ್ ಸಿ ಪರ್ಪಸ್ ಅಂತಂದರೆ ನೀವು ಇಂಗ್ಲೀಷ್ ದಿನಪತ್ರಿಕೆ ಅವ್ರ ಹಿಂದಿ ದಿನಪತ್ರಿಕೆನ ಓದಬೇಕು. ಬಟ್ ಕರ್ನಾಟಕದ ಕೆ ಪಿ ಎಸ್ ಸಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಆದರೆ ಕರ್ನಾಟಕದ ಯಾವುದಾದ್ರೂ ದಿನಪತ್ರಿಕೆಯನ್ನು ಓದ್ಬೋದು. ಆದರೆ ಯಾವ ಪತ್ರಿಕೆಯಲ್ಲಿ ಏನು ಇಂಪಾರ್ಟೆಂಟ್ ಅಂತ ಹೇಗೆ ತಿಳಿಯುತ್ತೆ, ಯಾವ ರೀತಿ ಓದಬೇಕು ಅನ್ನೋ ವಿಚಾರವನ್ನು ನಾನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ನೋಡೋಣ, ಬನ್ನಿ. ಹಾಗೆ ಕರ್ನಾಟಕದ ಒಂದಿಷ್ಟು ಕೆಲವೊಂದಿಷ್ಟು ಪರೀಕ್ಷೆಗಳಿಗೆ ನೀವು ಕರ್ನಾಟಕದ ಯಾವುದೇ ದಿನಪತ್ರಿಕೆಯನ್ನು, ಪ್ರಜಾವಾಣಿ, ವಿಜಯವಾಣಿ, ಯಾವುದೇ ಪತ್ರಿಕೆ, ವಿಜಯ ಕರ್ನಾಟಕವನ್ನು ಓದಿದರೂ ಕೂಡ ಪರವಾಗಿಲ್ಲ, ಕರ್ನಾಟಕದ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಹೆಲ್ಪ್ ಆಗುತ್ತೆ. ಬಟ್ ನೀವು ಇಂಗ್ಲೀಷ್ನ ಕೆಲವೊಂದಿಷ್ಟು ಯು ಪಿ ಎಸ್ ಸಿ ಅಥವಾ ಸೆಂಟ್ರಲ್ ಗೌರ್ಮೆಂಟ್ನ ಎಸ್ ಎಸ್ ಸಿ ಬೇರೆ ಬೇರೆ ಎಕ್ಸಾಮ್ಸ್ ಬರೀಬೇಕು ಅಂದರೆ ಕಂಪ್ಲೀಟ್ ಆಗಿ ಹಿಂದಿಯ ಆರ್ ಇಂಗ್ಲೀಷ್ನ ಪತ್ರಿಕೆಗಳನ್ನ ಓದಲೇಬೇಕು. ಯಾಕಂದರೆ ಮೇಜರ್ ರೋಲ್ ಕರೆಂಟ್ ಅಫೇರ್ಸಲ್ಲಿ ಇದು ಪ್ಲೇ ಮಾಡುತ್ತೆ. ಸೊ ಆದ್ದರಿಂದ ಹಿಂದೂ, ದಿ ಹಿಂದೂ ಆಲ್ಮೋಸ್ಟ್ ಇದು ತುಂಬ ಜನ ಓದುವಂಥ ನ್ಯೂಸ್ ಪೇಪರ್, ಇಂಗ್ಲೀಷ್ನ ಪತ್ರಿಕೆ. ಈ ಪತ್ರಿಕೆನೇ ನೀವು ಯಾವ ರೀತಿ ಓದಬೇಕು ಅನ್ನೋ ವಿಚಾರದ ಬಗ್ಗೆ ಹೇಳೋದಾದರೆ, ತುಂಬ ಜನ ಹೇಳ್ತಾರೆ ದಿನಪತ್ರಿಕೆಯನ್ನು ಮಿನಿಮಮ್ ದಿನಕ್ಕೆ 2-3 ಅವರ್ ಓದಬೇಕು ಅಂತ. ನಿಮಗೆ ಸಡನ್ನಾಗಿ ಶಾಕ್ ಆಗುತ್ತೆ, 2-3 ಅವರ್ನ ಬುಕ್ಸೇ ಓದಲ್ಲ, ಇನ್ನು ನ್ಯೂಸ್ ಪೇಪರ್ ಎಲ್ಲಿ 2-3 ಅವರ್ ಓದೋದು ಅಂತ. ಬಟ್ ಕಂಪ್ಲೀಟಾಗಿ ಓದಲೇಬೇಕು. ಅದು ಹೆಂಗೆ, ಏನು ಮೆಥಡ್ ಅನ್ನೋದನ್ನು ತಿಳಿಸ್ತೇನೆ ನಾನು. ಈಗ ನೀವು ಈ ಪತ್ರಿಕೆಯನ್ನು ತೆಗೆದ ತಕ್ಷಣ ಕೆಲವೊಂದಿಷ್ಟು ಪಾಲಿಟಿಕ್ ನ್ಯೂಸ್ ಇರುತ್ತೆ, ಪಾಲಿಟಿಕ್ಸ್ಗೆ ಸಂಬಂಧಪಟ್ಟ ಹಾಗೆ, ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟ ಹಾಗೆ, ಕೆಲವೊಂದಿಷ್ಟು ಏನಾದರೂ ಕೆಲವೊಂದು ಏನಾದರೂ ನಡೆದಿರುವಂಥ ಘಟನೆಗಳ ಬಗ್ಗೆ ಇರುತ್ತೆ. ಇಲ್ಲಿ ನೀವು ಏನದ್ರ ಬಗ್ಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತಂದರೆ, ಇಲ್ಲಿ ನೋಡ್ತಾ ಇದ್ದೀರಾ ಏನು ಅಂತಂದರೆ, ಗ್ಲೋಬಲ್ ಕೋಲ್ ಡಿಮ್ಯಾಂಡ್ ಲೈಕ್ಲಿ ಟು ಡಿಕ್ಲೈನ್ ಬೈ 2.3% ಬೈ 2026 ಅಂತ ಇದೆ. ಈ ರೀತಿ ನಿಮ್ಗೆ ಏನಾದರೂ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಅಲ್ಲಿ. ಯಾಕಂದರೆ ಇದು ಕಂಪ್ಲೀಟಾಗಿ ನಿಮಗೆ ಇದರಲ್ಲಿ ಕಂಪ್ಲೀಟಾಗಿ ಓದ್ಕೊಂಡ್ರಿ ಅಂದರೆ, ಇಲ್ಲಿ ನಿಮಗೆ 1-2 ಅಂಕಗಳು ನಿಮಗೆ ಏನೋ ಹೆಲ್ಪ್ ಆಗುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಕೋಲ್ ಅಂತಂದರೆ ಏನು, ಕಲ್ಲಿದ್ದಲು. ಕಲ್ಲಿದ್ದಲಿನ ಒಂದು ಡಿಮ್ಯಾಂಡ್ ಕಡಿಮೆ ಆಗ್ತಾ ಇರೋದ್ರ ಬಗ್ಗೆ, ಯಾವ ರೀತಿ 2026 ನಂತರ ಅದು ಇನ್ನೂ ಡಿಕ್ರೀಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಇದೆ, ಸಂಬಂಧಪಟ್ಟಾಗಿ ರಿಪೋರ್ಟ್ ಇದೆ. ಈ ಒಂದು ಪ್ಯಾರಾಗ್ರಾಫನ್ನು ನೀವು ಓದ್ತಾ ಹೋದರೆ ಇಲ್ಲಿ ಏನಾದರೂ ನಿಮಗೆ 1 ಮಾರ್ಕ್ ಅಥವಾ 2 ಮಾರ್ಕ್ನ ವಿಷಯಗಳು ಹೆಲ್ಪ್ ಆಗುವಂಥದ್ದು ಇದ್ದೇ ಇರುತ್ತೆ. ಈಗ ನೋಡ್ಬೋದು, IEA ಅಂತ ಇದೆ, ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ. ಏನಂತಂದರೆ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಅನ್ನೋದೇನಿದೆಯಲ್ಲ, ಇದು 1 ಮಾರ್ಕಿಗೆ ಎಲ್ಲಾದರೂ IEA ದ ಒಂದು ಫುಲ್ ಫಾರ್ಮ್ನ ಕೇಳ್ಬೋದು ಕೇಳಿದರು. ಸೊ ಈ ರೀತಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಗಳು ಇರ್ತವೆ. ಸೊ ಈ ರೀತಿಯಾದಂಥ ಪ್ಯಾರಾಗ್ರಾಫ್ಗಳು ಏನಾದರೂ ಇಂಪಾರ್ಟೆಂಟ್ ಅನಿಸಿದರೆ ಅದನ್ನು ಓದಬೇಕು. ಬಿಟ್ಟರೆ ಪಾಲಿಟಿಕ್ಸ್ದು ನೀವೇನಷ್ಟೊಂದು ತಲೆ ಕರೆಸ್ಕೊಳ್ಳೋಂಥ ಅವಶ್ಯಕತೆ ಇರಲ್ಲ. ಆ್ಯಂಡ್ ನಾರ್ಮಲಾಗಿ ಉಳಿದಂಥ ದಿನಪತ್ರಿಕೆಯಲ್ಲಿ ಕೆಲವೊಂದಿಷ್ಟು ಕರೆಂಟ್ ಅಫೇರ್ಸ್ ಇಶ್ಯೂಗಳನ್ನ ಕಲೆಕ್ಟ್ ಮಾಡಿರ್ತಾರೆ. ಹಾಗೆ ಮೇನ್ ಇಂಪಾರ್ಟೆಂಟ್ ಈ ದಿನಪತ್ರಿಕೆ ದಿ ಹಿಂದೂದು ಅಂತಂದರೆ ಎಡಿಟೋರಿಯಲ್ ಇದೆಯಲ್ಲ, ಎಡಿಟೋರಿಯಲ್ ಪೇಜಸ್ ಏನಿರುತ್ತಲ್ಲ, ಇದೊಂದು ಪೇಜು ಆ್ಯಂಡ್ ಇದೊಂದು ಪೇಜ್ ಒಪಿನಿಯನ್ ಪೇಜ್, ಈ ಎರಡು ಪೇಜ್ನ ಕಂಪಲ್ಸರಿ ನೀವು ಓದಲೇಬೇಕು. ಅಂದರೆ ಇಲ್ಲಿ ಏನೇ ಒಂದು ನ್ಯೂ ಆರ್ಡರ್ ಆಗಿದ್ದರೆ ಅದ್ರ ಬಗ್ಗೆ ಇರ್ತವೆ, ಯಾವುದಾದ್ರೂ ಅಮೆಂಡ್ಮೆಂಟು, ಬಿಲ್ಸು ಏನು ಅದ್ರ ಬಗ್ಗೆ. ಇಲ್ಲಿ ಯಾವುದಾದ್ರೂ ಒಬ್ಬ ಫೇಮಸ್ ಪೋಯೆಟು ಅಥವಾ ಚಿಂತಕರು, ಲೇಖಕರ ಬಗ್ಗೆ ಒಂದು ಕೆಲವೊಂದಿಷ್ಟು ಆ್ಯಕ್ಟ್ಗಳ ಬಗ್ಗೆ ಬರೆದಿರ್ತಾರೆ. ಇಲ್ಲಿ ನೋಡಿ, ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ ಅಂತ ಇದೆ. ಈ ರೀತಿ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ ಕಂಪ್ಲೀಟಾಗಿ. ಇದು ನಿಮಗೆ ಎಸ್ಸೇ ಬರೀಬೇಕಾದ್ರೆ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ನ ಪ್ರಬಂಧ ಬರೆಯೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅದೇ ರೀತಿ ಕೆಳಗಡೆ ನೋಡ್ತಿರ್ಬೋದು, ಇದು ಗ್ಲೋಬಲ್ ಇವೆಂಟ್ಸ್ಗಳ ಬಗ್ಗೆ ಕೂಡ ಎಡಿಟೋರಿಯಲ್ ಪೇಜಲ್ಲಿ ಬಂದಿರುತ್ತೆ. ಆ ಒಂದು ಇನ್ಫಾರ್ಮೇಷನ್ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಅದ್ರ ಜೊತೆ ಎಕನಾಮಿಕಲ್ ರಿಲೇಟೆಡ್ ಏನು ಅಂದರೆ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಬಂದಿದೆ. ಪೋಸ್ಟ್ ಪ್ಯಾಂಡಮಿಕ್ ನಂತರ ಅನ್ಎಂಪ್ಲಾಯ್ಮೆಂಟ್ ಏನೇನಿದೆ, ರೂರಲ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಅರ್ಬನ್ ಅನ್ಎಂಪ್ಲಾಯ್ಮೆಂಟ್, ಫೀಮೇಲ್ ಆ್ಯಂಡ್ ಮೇಲ್ ಅನ್ಎಂಪ್ಲಾಯ್ಮೆಂಟ್ ಯಾವ ರೀತಿ ಇದೆ, ಎಷ್ಟು ಪರ್ಸೆಂಟೇಜ್ ಇದೆ, ಸ್ಟ್ಯಾಟಿಸ್ಟಿಕ್ಸ್, ನಿಮಗೆ ಡಾಟಾ ಸಿಕ್ಬಿಡುತ್ತೆ ಇಲ್ಲಿ. ಸೊ ಇಂಥವನ್ನೆಲ್ಲ ನೀವು ಕರೆಕ್ಟಾಗಿ ಕಲೆಕ್ಟ್ ಮಾಡ್ತಾ ಹೋದ್ರಿ ಅಂತಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇದೇ ಮೇನ್ ಪೇಜ್ ಅಂತಲೇ ಹೇಳ್ಬೋದು. ಆಯಿತಾ, ಅದರ ಜೊತೆ ಇಲ್ಲಿ ಇನ್ನೊಂದು ಎಡಿಟೋರಿಯಲ್ ಪೇಜ್ಗಳಲ್ಲಿ ಇರುತ್ತೆ, ಬೋಸ್ಟನ್ ಟೀ ಪಾರ್ಟಿ ಅಂತ. ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು, ಇದು ತುಂಬ ದೊಡ್ಡ ಒಂದು ದುರಂತ. ಈ ವಿಷಯವನ್ನು ಕೂಡ ಇತಿಹಾಸದ ಹಿಸ್ಟ್ರಿ ರಿಲೇಟೆಡ್ ಆದಂಥ ಒಂದು ಇದು ಟಾಪಿಕ್. ಇದು ಏನು ಅಂತಂದರೆ ಎಕನಾಮಿಕಲ್ ಸಂಬಂಧಪಟ್ಟ ಹಾಗೆ, ಆ್ಯಂಡ್ ಇದು ಪೊಲಿಟಿಕ್ಸ್ಗೆ ಸಂಬಂಧಪಟ್ಟ ಹಾಗೆ, 1 ಪರ್ಸನ್ 1 ವೋಟ್, ಈ ರೀತಿ ತುಂಬ ವಿಚಾರಗಳನ್ನ ಈ ಎಡಿಟೋರಿಯಲ್ ಪೇಜಲ್ಲಿ ಕವರ್ ಮಾಡಿರ್ತಾರೆ. ಸೊ ಈ ಎಡಿಟೋರಿಯಲ್ ಪೇಜ್ನ ನೀವು ಕಂಪಲ್ಸರಿಯಾಗಿ ಓದ್ಕೊಳ್ಳಬೇಕು. ಆ್ಯಂಡ್ ಉಳಿದಂತೆ ಇಂಟರ್ನ್ಯಾಷನಲ್ ಯೂಸಸ್ಗೆ ಸಂಬಂಧಪಟ್ಟ ಹಾಗೆ ಕೂಡ ಕೆಲವೊಂದಿಷ್ಟು ಮಾಹಿತಿ ಇರುತ್ತೆ. ಇದು ಇಲ್ಲಿ ನೋಡ್ಬೋದು, ಮೋದಿ ಇನಾಗ್ರೇಟ್ ಸೂರತ್ ಡೈಮಂಡ್, ಏನು ಒಂದು ಇದು ಮಾಡಿದ್ದಾರೆ ಗುಜರಾತಲ್ಲಿ. ಇದು ವಿಶ್ವದ ಅತ್ಯಂತ ದೊಡ್ಡ ಡೈಮಂಡ್ ಇನೋವೇಷನ್ ಇದಾಗುತ್ತೆ, ಫ್ಯಾಕ್ಟ್ರಿ. ಇದ್ರ ಬಗ್ಗೆ ಕೂಡ ಮಾಹಿತಿ ಇದೆ.
ಆ್ಯಂಡ್ ಅದರ ಜೊತೆ ಇಂಟರ್ನ್ಯಾಷನಲ್ ಕೆಲವೊಂದಿಷ್ಟು ಏನಾದರೂ ಡಿಸ್ಪ್ಯೂಟ್ಸ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬಗ್ಗೆ ಕೂಡ ಇರುತ್ತೆ. ಇದನ್ನು ಕೂಡ ತುಂಬ ಇಂಪಾರ್ಟೆಂಟಾಗಿ ನೀವು ಓದ್ಕೊಳ್ಬೇಕು. ಈ ಪೇಜು ಇಂಟರ್ನ್ಯಾಷನಲ್ ರಿಲೇಷನ್ಸು ಆ್ಯಂಡ್ ವರ್ಲ್ಡ್ ನ್ಯೂಸ್ ಕೂಡ ಇರುತ್ತೆ ಇದರಲ್ಲಿ, ದಿ ಹಿಂದೂಲ್ಲಿ ವರ್ಲ್ಡ್ ನ್ಯೂಸಲ್ಲಿ ಏನೇನಾಗಿದೆ ಎಲ್ಲಲ್ಲಿ ಏನು ಅನ್ನೋದು ಇವತ್ತು ನಿಮ್ಗೆ ಜಸ್ಟ್ ಬ್ರೀಫಾಗಿ ತಿಳಿಸ್ತಾ ಇದ್ದೀನಿ. ಕಂಪ್ಲೀಟಾಗಿ ನಾಳೆಯಿಂದ ಒಂಚೂರು ಅಪ್ಡೇಟ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ನಾನು ವೀಡಿಯೋವನ್ನು ಮಾಡ್ತೀನಿ. ಸೊ ಇಷ್ಟಾದಮೇಲೆ ಸ್ಪೋರ್ಟ್ಸ್ ನ್ಯೂಸು, ಮಾಮೂಲಿಯಾಗಿ ನಿಮಗೆ ಸ್ಪೋರ್ಟ್ಸಲ್ಲಿ ಏನೇನು ಬೆಳವಣಿಗೆ ಆಯಿತು ಅನ್ನೋದ್ರ ಬಗ್ಗೆ ಕೂಡ ಇರುತ್ತೆ. ಇಷ್ಟನ್ನು ನೀವು ಈ ದಿನಪತ್ರಿಕೆಯಲ್ಲಿ ಕಂಪ್ಲೀಟಾಗಿ ಓದ್ಕೊಳ್ಳೇಬೇಕು. ಇಷ್ಟು ಬಿಟ್ಟರೆ ಬೇರೆ ಏನು ಎಕ್ಸ್ಟ್ರಾ ನೀವು ಪಾಲಿಟಿಕ್ಸ್ ಅದು ಇದು ಅನ್ನೆಸೆಸರಿ ಓದುವಂಥದ್ದು ಏನೂ ಅವಶ್ಯಕತೆ ಇರೋಲ್ಲ. ಸೊ ತಿಂತಾ ಇಷ್ಟು ನಿಮಗೆ ಇವತ್ತು ಬೇಸಿಕ್ಕಾಗಿ ತಿಳಿಸ್ತಾ ಇದ್ದೀನಿ. ನಾಳೆ ಕಂಪ್ಲೀಟಾಗಿ ಇದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.